ಅದಕ್ಕೋಸ್ಕರ ಸ್ವಲ್ಪನೂ ಅಸಹ್ಯ ಮಾಡ್ಕೊಳ್ದೆ ನನ್ ಸೇವೆ ಮಾಡ್ತಿರೋ ಇಂಥ ಧರ್ಮಾತ್ಮನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ನೋವು ಕೊಟ್ಬಿಟ್ಟೆ ಇವ್ರಿಗೆ. ಜ್ಯೋತಿ, ಮಾತ್ರೆ ತಗೊಂಡ್ಯಾ? ಯಾರು ಕೊಟ್ಟಿದ್ದು? ಅಮ್ಮ. ಅವ್ರಿಗಷ್ಟು ಗೊತ್ತಾಗೋದಿಲ್ವಾ? ಊಟ ಆದ ತಕ್ಷಣ ಯಾರಾದ್ರೂ ಮಾತ್ರೆ ಕೊಡ್ತಾರಾ? ನನ್ನ ತಟ್ಟೆ ಇಟ್ಬಿಟ್ಟು ಬರೋ ಅಷ್ಟ್ರಲ್ಲಿ ಮಾತ್ರೆ ಕೊಟ್ಟಿದಾರಲ್ಲ. ಸರಿ ಹೋಗ್ಲಿ ಬಿಡು, ಅವ್ರಿಗೇನೂ ಗೊತ್ತಾಗೋದಿಲ್ಲ. ನಿನ್ ಮಲ್ಕೋ, ಏನಾದ್ರೂ ಬೇಕಿದ್ರೆ ಕರಿ, ನಾನೇ ಬರ್ತೀನಿ. ಹೇಳದ್ನಲ್ಲ ಮಲ್ಕು ಅಂತ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಶಿವಣ, ಶಿವಣ ಇಲ್ಲೋಣಪ್ಪ, ಎಲ್ಲ ಕಡೆ ಹುಡುಕಾಡಿ ಜ್ಯೋತಿಗೆ ಸಖತ್ತಾಗಿರೋ ವೀಲ್ ಚೇರ್ ತಂದಿವನಿ. ಜ್ಯೋತಿನ ಇದ್ರ ಮೇಲೆ ಕುಂದಿಸ್ಕೊಂಡು ಹೋಯ್ತಾ ಇದ್ರೆ ಒಳ್ಳೆ ಅಂಬಾರಿ ಅಂಬಾರಿ ಮೇಲೆ ಹೋದಂಗಾಯ್ತದೆ. ಶಿವರಾಜು, ಒಳ್ಳೆ ನಿರ್ಧಾರ ಮಾಡಿದೀಯ. ಜ್ಯೋತಿ ಮನೆ ಒಳಗಡೆನೆ ಮಲಗಿದ್ರೆ ಚಿಂತೆಯಿಂದ ಹೊರಗಡೆನೆ ಬರಲ್ಲ ಅವಳು. ಅದಕ್ಕೆ ನೀ ವೀಲ್ ಚೇರ್ ಎಲ್ಲ ಅವಳನ್ನು ಕೂರಿಸ್ಕೊಂಡು ಮನೆ ಸುತ್ತ ಸುತ್ತಾಡ್ಸು, ಎಲ್ಲ ಒಳ್ಳೇದಾಗ. ನೋಡಿ ಜ್ಯೋತಿ, ನಿನಗೋಸ್ಕರ ರಥ ತಂದಿವನಿ. ಶಿವಣ, ಜ್ಯೋತಿ ರಥ ರೆಡಿ. ಶಿವರಾಜು, ಆ ದೇವರು ನನ್ನ ಮಗಳಿಗೆ ಆದಷ್ಟು ಬೇಗ ಎದ್ದು ಓಡಾಡೋ ಶಕ್ತಿ ಕೊಡಬೇಕು. ಅಲ್ಲಿವರೆಗೂ ನೀನೇ ಅವಳಿಗೆ ಶಕ್ತಿ ಆಗಬೇಕು. ಸರಿ ಮಾವಯ್ಯ, ನಾನು ನೋಡ್ಕೋತೀನಿ. ಅಪ್ಪ, ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀಯಾ? ನಾನೇ ಅದ್ರ ಮೇಲೆ ಕೂತ್ಕೋತೀನಿ. ಜ್ಯೋತಿ ನಿಧಾನ. ಜ್ಯೋತಿ ಯಾಕಮ್ಮ ಜ್ಯೋತಿ ಔಷಧದಲ್ಲಿ ಇಳಿಯಕ್ ಹೋದೆ? ನಿಧಾನ ಕಣೆ, ಹುಷಾರು. ಅಪ್ಪ, ಮಂಚದ ಮೇಲೆ ಕುತ್ಕೊಂಡು ಸಾಕಾಗೋಗಿದೆ, ಅದಕ್ಕೆ ನಾನೇನೆ ಇಳಿಯೋಣ ಅಂತ ಅನ್ಕೊಂಡೆ. ಯೋ ಶಿವಣ, ಏನ್ ನೋಡ್ತಿದೀಯ? ಜ್ಯೋತಿನ ಎತ್ಕೊಂಡು ಚೇರ್ ಮೇಲೆ ಕುಂದಿರ್ಸ್ಬಾರ್ದಾ? ಶಿವರಾಜು, ನಾ ಅವಾಗ್ಲೇ ಹೇಳಿಲ್ವಾ ಅವಳು ಸಂಪೂರ್ಣ ಜವಾಬ್ದಾರಿ ನಿಂದು ಅಂತ?